ಎಷ್ಟೋ ಸಲ ನಾವು ಇಡ್ಲಿಗೆ ಸಾಂಬಾರು ಮಾಡಬೇಕಾದ್ರೆ ಕೆಲವೊಂದು ಸಲ ನಮಗದು ಟೇಸ್ಟ್ ಅನಿಸಿರೋದಲ್ಲ, ಅಥವಾ ಏನು ಪದಾರ್ಥ ಹಾಕಿದ್ರೆ ನಮ್ಗೆ ಹೋಟೆಲ್ ಶೈಲಿ ಒಳಗೆ ಬರ್ತೈತಿ ಅಂತಲೇ ಕನ್ಫ್ಯೂಸ್ ಆಗಿಬಿಟ್ಟಿರ್ತೈತಿ. ಇವತ್ತಿನ ದಿನ ಬಹಳ ಸಿಂಪಲ್ಲಾಗಿ ನಾನು ಸಣ್ಣ ಉಳ್ಳಾಗಡ್ಡಿನ ಬಳಸಿ ಇಡ್ಲಿಗೆ ಮಾಡುವಂತಹ ಸಾಂಬಾರು ರೆಸಿಪಿ ತೊಗೊಂಬಂದೇನೆ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಹೋಟೆಲ್ ಶೈಲಿಯೊಳಗೆ ಸಣ್ಣ ಉಳ್ಳಾಗಡ್ಡಿ ಬಳಸಿ ಸಾಂಬಾರು ಮಾಡೋದನ್ನು ನೋಡ್ಕೊಳ್ಳೋಣ. ಇಡ್ಲಿ ಜೊತೆ ಮಾಡುವಂತಹ ರೆಸಿಪಿ ಇದು. ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ಟೊಮೆಟೊ ಹಣ್ಣು ಹಾಕ್ಕೊಂಡು ಸ್ವಚ್ಛಗೆ ತೊಳಿರಿ. ನಾನಿಲ್ಲಿ ಎರಡು ಟೊಮೆಟೊನ ಹಾಕ್ಕೊಂಡಿನಿ. ಇದನ್ನು ಸ್ವಚ್ಛಗೆ ತೊಳೆದು ಬೇಕಿದ್ರೆ ನೀವು ಹೆಚ್ಚಿನ ಹಾಕ್ಕೋಬೋದು. ನಾನಿಲ್ಲಿ ಹಂಗೆ ಹಾಕಿನಿ, ರುಬ್ಕೊಳ್ಬೇಕಲ್ಲ ಅದಕ್ಕೆ ಹಂಗೆ ಹಾಕಿನಿ. ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನಾವು ಒಂದು 3-4 ಸಿಟಿ ಕುಗಿಸ್ಕೋಬೇಕಾಗ್ತೈತಿ. ಬ್ಯಾಳಿ ಅದು ಸ್ವಲ್ಪ ಮೆತ್ತಗನ ಬೇಯಿದ್ರೆ ಚಲೋ ಅನಿಸ್ತತಿ. ಈ ಕಡೆ ಒಂದು ಬಾಂಡ್ಲಿ ಒಳಗೆ ನಾನು 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನ ಬ್ಯಾಳಿ, ಆಮೇಲೆ 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ ಎಲ್ಲ ಸಮ ಪ್ರಮಾಣದೊಳಗನ ತೊಗೊಂಡೇನಿ. ಅವನ್ನ ಹುರ್ಕೊಳ್ಬೇಕಾಗ್ತತಿ. ಚಂದಾಗ ಹುರ್ಕೊಳ್ರಿ. ಇದಕ್ಕೆ ಜಾಸ್ತಿ ಮಸಾಲೆ ಏನು ಹಾಕೋದು ಬೇಡ. ಇದು ಹೋಟೆಲ್ ಶೈಲಿ ಒಳಗೆ ಅಂತಂದರೆ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯನ್ಸ್. ಏನಂತಂದರೆ ನಾವು ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತೀವಲ್ಲ, ಅದ ಒಂದು ಸೀಕ್ರೆಟ್ ಇಂಗ್ರೀಡಿಯನ್ಸ್. ಈ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋದ್ರಿಂದ ನಮ್ಗೇನು ಅನಿಸ್ತತಿ ಅಂದರೆ ಸಾರು ಸಾಂಬಾರು ಮಂದಗೆ ಅನ್ನಿಸ್ತತಿ. ಜೊತೆಗೆ ಇದ್ರದ್ದು ಒಂದು ಟೇಸ್ಟ ಬೇರೆ ಬರ್ತತಿ. ಈ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದಾಗ ಇವನ್ನ ಹುರಿದು ಹಾಕೋದ್ರಿಂದ ಘಮ ಮತ್ತು ರುಚಿ ಜಾಸ್ತಿ ಬರ್ತೈತಿ. ಇವನ್ನ ಚಂದಾಗಿ ಫ್ರೈ ಮಾಡಿಕೊಂಡು ಆರಿದ ಮೇಲೆ ಒಂದು ಜಾರಿಗೆ ಹಾಕ್ಕೊಳ್ಳ್ರಿ. ಹಂಗೆ ಒಂದಿಷ್ಟು ನೀವು ಈರುಳ್ಳಿನೂ ಉಳ್ಳಾಗಡ್ಡಿನೂ ಹಾಕ್ಕೊಳ್ಬೇಕಾಗ್ತೈತಿ. ಸಣ್ಣ ಉಳ್ಳಾಗಡ್ಡಿನ ಹಾಕಿನಿ, ಬೇಕಿದ್ರೆ ನೀವು ದೊಡ್ಡ ಉಳ್ಳಾಗಡ್ಡಿನ ಹೆಚ್ಚು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಕಾಯಿ ಹುಳು ಹಾಕಿನಿ, ಒಂದು 1/4 ಕಪ್ನಷ್ಟು ಆದರೆ ಸಾಕು ಕಾಯಿ ತುರಿ. ಆದರೆ 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿ ಇದನ್ನ ನುಣ್ಣಗೆ ರುಬ್ಬಿಟ್ಕೊಂಡಿನಿ. ಈ ಕಡೆ ಬ್ಯಾಳಿನ ಬೆಂದಾವ ನೋಡ್ರಿ. ಬ್ಯಾಳಿ ಬೆಂದಿರೋದನ್ನು ನಾನು ಈ ರುಬ್ಬಿರೋ ಒಂದು ಮಿಶ್ರಣಕ್ಕೆ ಟೊಮೆಟೊ ಹಣ್ಣು ಸೇರಿಸ್ಕೊತೀನಿ. ಬೆಂದಿರೋ ಬ್ಯಾಳಿನ ಕುಕ್ಕರ್ನಾಗನ ಬಿಡ್ರಿ. ಟೊಮೆಟೊ ಅಷ್ಟು ತೊಗೊಂಡು ನುಣ್ಣಗೆ ರುಬ್ಬಿಕೊಳ್ರಿ. ಆ ಕಡಲೆಬೇಳೆ ಉದ್ದಿನ ಬೇಳೆ ಮಸಾಲೆ ರುಬ್ಬಿದ್ದೆಲ್ಲ ಅದ್ರಾಗನ ಈ ಟೊಮೆಟೊನ ಹಾಕಿ ರುಬ್ಬೇನಿ. ಈ ಕಡೆ ಬಾಂಡ್ಲಿ ಒಳಗೆ 1/2 ಚಮಚದಷ್ಟು ಎಣ್ಣೆ, 1/2 ಚಮಚದಷ್ಟು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, 1 ಬಟಲ್ದಷ್ಟು ಸಣ್ಣ ಉಳ್ಳಾಗಡ್ಡಿನ ಅವನ್ನ ಸ್ವಚ್ಛಗೆ ಸಿಪ್ಪಿ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ತೊಳೆದಿಟ್ಕೊಂಡಿದ್ದೆ ಅವನ್ನ ಹಾಕಿನಿ. ಉಳ್ಳಾಗಡ್ಡಿನ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ರಿ. ಒಗ್ಗರಣೆ ಒಳಗನ ಒಂದು ಚೂರು ಬಾಡಿಸ್ಕೋಬೇಕಾಗ್ತತಿ. ಚೂರು ಅವು ಬೆಂದು ಅಂದ್ರೆ ಸಾಂಬಾರು ರುಚಿ ಅನ್ನಿಸ್ತತಿ. ಕುಕ್ಕರ್ನಾಗ ಹಾಕಿದ್ರೆ ಭಾಳ ಮೆತ್ತಗೆ ಬೈತಾವೆ, ಅದಕ್ಕೆ ಹಾಕಿಲ್ಲ. ಒಂದು ಸ್ವಲ್ಪ ಒಂದು 1/2 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೇಹಣ್ಣಿನ ರಸನ ಹಾಕ್ಕೊಂಡೇನಿ. ಹಂಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿನಿ. ಒಂದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿನಿ. ಈ ಹುಳಿ ಒಳಗೆ ಉಳ್ಳಾಗಡ್ಡಿ ಚಂದಾಗೆ ಬೆಂದು ಅಂದ್ರೆ ಉಳ್ಳಾಗಡ್ಡಿ ರುಚಿ ಬೇರೆನ ಕೊಡ್ತತಿ. ಒಂದು ಸ್ವಲ್ಪ ಹುಳಿ ಒಳಗನ ಬೇಯಿಸ್ಬೇಕು. ಹುಳಿ ಜಾಸ್ತಿ ಹಾಕಬೇಡ್ರಿ ಇದಕ್ಕೆ. ಇಡ್ಲಿಗೆ ನಾವು ಮಾಡ್ತೀವಲ್ಲ ಸಾಂಬಾರು, ಅದಕ್ಕೆ ಜಾಸ್ತಿ ಹುಳಿ ಇರಬಾರ್ದು. ಆಮೇಲೆ ನಾವು ರುಬ್ಬಿರುವಂತಹ ಒಂದು ಮಸಾಲೆ ಐತಲ್ಲ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಹಾಕಿ ಚಂದಾಗ ಒಗ್ಗರಣೆ ಒಳಗೆ ಒಂಚೂರು ಎಲ್ಲ ಮಸಾಲೆದು ವಾಸನೆ ಹೋಗೋವರೆಗೂ ಬಡಿಸ್ಕೊಂಡು ಆಮೇಲೆ ಸ್ವಲ್ಪ ಜಾರಿಗೆ 1/2 ಕಪ್ನಷ್ಟು ನೀರು ಹಾಕಿ ಆ ಜಾರ್ನಾಗಿಂದ ಮಸಾಲೆ ಎಲ್ಲ ಅದು ಸ್ವಚ್ಛ ಆಗೋ ಥರ ಇದು ನೀರಿಗೆ ಸೇರಿಸ್ಕೊಳ್ರಿ. ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ರಿ. ಅದು ಮಸಾಲೆ ಎಲ್ಲ ಹತ್ಕೊಂಡಿರುತ್ತಲ್ಲ ಅದೆಲ್ಲ ಇದಾಗ್ತತಿ, ಕ್ಲೀನ್ ಆಗ್ತತಿ. ಆಮೇಲೆ ನಾನು ಬೆಂದಿರೋ ಬ್ಯಾಳಿನ ಹಾಕ್ಕೊಳ್ತೀನಿ. ಬ್ಯಾಳಿನ ಜಾಸ್ತಿ ಹಾಕೋದು ಬೇಡ, ಯಾಕಂತಂದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿರ್ತೀವಲ್ಲ ಅದ ಒಂದು ಮಂದಗನ್ನ ರುಚಿ ಬರ್ತೈತಿ. 1/4 ಚಮಚದಷ್ಟು ಸಾಂಬಾರು ಪುಡಿ ಹಾಕಿನಿ, ಗರಂ ಮಸಾಲೆ ಪುಡಿ ಅಥವಾ ಸಾಂಬಾರು ಪುಡಿ. ಒಂದು ಸ್ವಲ್ಪ ಬೆಲ್ಲ ಹಾಕಿನಿ, ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ. ಜಾಸ್ತಿ ಬೆಲ್ಲ ಏನೂ ಬೇಡ. ಮಸಾಲೆ ಪುಡಿನೂ ಏನೂ ಜಾಸ್ತಿ ಹಾಕಿಲ್ಲ ನೋಡಿರಿ. ಇದು ಗರಂ ಮಸಾಲೆ, ನೀವು ಹಾಕಲೇಬೇಕಂತೇನಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಹಂಗೆ ಬಿಡ್ರಿ, ಅದು ಟೇಸ್ಟ್ ಅನಿಸ್ತತಿ. ಆಲ್ರೆಡಿ ನಾವು ಇದ್ರ ಕೊತ್ತಂಬರಿ ಕಾಳು ಜೀರಿಗೆ ಹಾಕಿರ್ತೀವಲ್ಲ, ಟೇಸ್ಟ್ ಅನಿಸ್ತತಿ. ಸರಿಯಾಗಿ ಕುದ್ದ ಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀವು ಇಡ್ಲಿ ಜೊತೆ ಸರ್ವ್ ಮಾಡಿರಿ. ಪೂರಿ ಜೊತೆನೇ ತಿನ್ಬೋದು. ಆಮೇಲೆ ಉದ್ದಿನ ವಡೆ ಮಾಡಿರ್ತೀರಲ್ಲ ಅದ್ರ ಮೇಲೇ ಈ ಸಾಂಬಾರು ಹಾಕ್ಕೊಂಡು ತಿಂದ್ರೆ ರುಚಿ ಅನಿಸ್ತತಿ, ಭಾಳ ಟೇಸ್ಟಾಗಿರ್ತತಿ. ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡಿರಿ. ಹೋಟೆಲ್ ಶೈಲಿ ಒಳಗೇ ಒಂದು ರುಚಿ ಸಿಗ್ತೈತಿ ಈ ಸಾಂಬಾರ್ನೊಳಗೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ವೀಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.